जिले चिंतामणि तालूकिन मरिनायकन हल्ली बळी निन्ने भीकर रस्ते अपघात जन मृतपट्टिद्दु घटनेगे संबंधिसिदंते संसद एस मुनिस्वामी आरटीओ अधिकारिगळन्न तीव्रवागि तराटेगे तेगेदुकोंडरु। ಎಂದು ಸಂಸದರು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರ ಸಂಬಂಧಿಕರು ಹಾಗೂ ಗಾಯಗೊಂಡ ಚಿಕಿತ್ಸೆ ಪಡೆಯುತ್ತಿರುವವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದರು। ಇದೇ ವೇಳೆ ಘಟನೆ ಕುರಿತು ಆರ್‌ಟಿಓ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು। ಪದೇ ಪದೇ ಚಿಂತಾಮಣಿಯಲ್ಲಿ ಇಂತಹ ಅಪಘಾತಗಳು ನಡೆದು ಅಮಾಯಕ ಜನರು ಬಲಿಯಾಗುತ್ತಿದ್ದರು, ನೀವು ಮಾತ್ರ ಎಚ್ಚೆತ್ತುಕೊಳ್ಳಲಿಲ್ಲ ಎಂದು ಆರ್‌ಟಿಓ ಅಧಿಕಾರಿಗಳ ವಿರುದ್ಧ ಗರಂ ಆದರು। ಇನ್ನು ಘಟನೆಯಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸುವುದಾಗಿ ಹೇಳಿದರು। ಇದೇ ವೇಳೆ ಮಾತನಾಡಿದ ಸಂಸದರು ಚಿಂತಾಮಣಿ ತಾಲೂಕಿನಲ್ಲಿ ಇಂತಹ ಅಪಘಾತಗಳು ಪದೇ ಪದೇ ಸಂಭವಿಸುತ್ತಿದೆ, ಇದಕ್ಕೆಲ್ಲ ನೇರ ಹೊಣೆ ಆರ್‌ಟಿಓ ಅಧಿಕಾರಿಗಳು। ಕಳೆದ ಬಾರಿ ಕೂಡ ಇಂತಹದೇ ಅಪಘಾತ ಘಟನೆ ನಡೆದು ಅಂದು 11 ಜನ ಬಲಿಯಾಗಿದ್ದರು, ಈಗ 8 ಜನ ಬಲಿಯಾಗಿದ್ದಾರೆ। ಆರ್‌ಟಿಓ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸಿದ್ರೆ ಇಂತಹ ಘಟನೆಗಳು ನಡೆಯುತ್ತಿರಲಿಲ್ಲ। ಮೃತಪಟ್ಟವರು ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದವರು ಅವರ ಕುಟುಂಬದವರಿಗೆ ಸರ್ಕಾರದಿಂದ ಪರಿಹಾರ ಕಲ್ಪಿಸಿಕೊಡುವುದಾಗಿ ಹೇಳಿದರು। ಪೊಲೀಸ್ ಇಲಾಖೆ ಹಾಗೂ ಆರ್‌ಟಿಓ ಅಧಿಕಾರಿಗಳ ಸಭೆ ನಡೆಸಿ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು। ಗಾಡಿಗಳನ್ನು ಓಡಾಡಬಾರದು ಇಲ್ಲಿ, ಯಾವುದು ಪ್ಯಾಸೆಂಜರ್ ನೋಡಿ ಅಂತ ಗಾಡಿಗಳು ಯಾವ ರೂಟಲ್ಲಿ ಬಸ್ಗಳಿಲ್ಲ ಅದನ್ನು ನೋಡ್ಕೊಂಡು ಎಜುಕೇಶನ್ ಮಾಡಿ ನಮ್ಗೆ ಹೇಳಿ ಏನಪ್ಪ ಮಾಡ್ತಾ ಇದೀಯಾ, ಯಾವನ್ನ ಕಳಿಸ್ಬೇಕಲ್ಲ ಇಲ್ಲಿ ನೀನು। ನೆನ್ನೆ ಆಕ್ಸಿಡೆಂಟ್ ಆಗಿರೋದು ಏನು ಮನೇಲಿ ಏನು ಏನು ಮಾಡ್ತಾ ಇದ್ದೀನಿ, ನೆನ್ನೆ ಆಕ್ಸಿಡೆಂಟ್ ಆಗಿರೋದು ಬಂದು ಈಗ ಪೊಲೀಸ್ ಇಲಾಖೆಯವರೆಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಇರ್ತದೆ ಅವ್ರ ಜೊತೆ ನೀವು ಸಹಕರಿಸಿ ಈ ಥರ ಎಲ್ಲ ಗಾಡಿಗಳನ್ನೆಲ್ಲ ಸೀಸ್ ಮಾಡಿ ಈ ಥರ ಪ್ಯಾಸೆಂಜರ್ಸ್ ನೋಡಿ ಅದನ್ನೆಲ್ಲ ನೀವು ಕಂಟ್ರೋಲ್ ಮಾಡಿದ್ರೆ ಈ ಥರ ಆಕ್ಸಿಡೆಂಟ್ಗಳಾಗೋದ? ಕಳೆದ ವರ್ಷ 11 ಜನ ತಿರೋದ್ರಿ, ಈಗ 10 ಜನ ತಿರೋದ್ರಿ, ಕತ್ತೆ ಕಾಯ್ತಾ ಇದ್ದೀನಿ ಬಂದು ಇಲ್ಲಿ ಯಾವ್ದ್ಯಾವ್ದು ಗಾಡಿಗಳಲ್ಲಿ ಚಿಂತಾಮಣಿ ಶಿವನಾಸ್ಪುರ ಈ ಕಡೆ ಎಲ್ಲ ಓಡಾಡ್ತಾ ಇದಾವೋ ಪ್ಯಾಸೆಂಜರ್ ನೋಡಿ ಎಲ್ಲ ಗಾಡಿಗಳನ್ನ ಸೀಸ್ ಮಾಡಿ ನಿಂತು। ನೆನ್ನೆ ಏನು ಅಪಘಾತ ಆಗಿ ಸುಮಾರು ಇದುವರೆಗೂ 9 ಜನ ಡೆತ್ ಆಗಿದೆ, 8 ಜನ ಡೆತ್ ಆಗಿದೆ। ಈ ಆರ್‌ಟಿಓ ಅಧಿಕಾರಿಗಳು ಬಂದು ಇಲ್ಲೇನು ಪ್ಯಾಸೆಂಜರ್ಸ್ ನೋಡಿ ಅಂತ ಜೀಪ್ಗಳು ಬೇರೆ ಬೇರೆ ಮಿನಿ ಬಸ್ಗಳು ಯಾವುದೇ ದಾಖಲಾತಿಗಳಿಲ್ಲದೆ ಇರ್ತಕ್ಕಂಥ ವೆಹಿಕಲ್ಸ್ ಇಟ್ಕೊಂಡು ಇಲ್ಲಿ ಪ್ಯಾಸೆಂಜರ್ಸ್ ಹಳ್ಳಿಗಳು ಹೊಡಿತಾ ಇದ್ದಾರೆ। ಅದು ಈ ರೀತಿ ದುರ್ಘಟನೆಗಳು ನಡೆಯೋದಕ್ಕೆ ಕಾರಣ ಆಗ್ತಾ ಇದೆ। ಅದಕ್ಕೋಸ್ಕರ ನಾವೀಗಾಗಲೇ ಪೊಲೀಸ್ ಇಲಾಖೆ ನಮ್ಮ DYSP ಅವರಿಗೆ ಮತ್ತು ನಮ್ಮ ಎಲ್ಲ ಮುಖಂಡರುಗಳಿಗೆ ಹೇಳಿದ್ದೀವಿ, ಯಾವ್ಯಾವ ಗ್ರಾಮಗಳಿಗೆ ಸರಿಯಾಗಿ ಬಸ್ಸಿನ ಸಂಪರ್ಕ ಇರಲ್ವ ಅದನ್ನು ನೀವು ಕೊಟ್ಟಾಗ ನಾವು ಸರ್ಕಾರದಲ್ಲಿ ಮಾತಾಡಿ ಆ ಏರಿಯಾಗಳಿಗೆ ಬಸ್ಗಳು ಹೋಗುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ। ಅಪಘಾತ ಸಂದರ್ಭದಲ್ಲಿ ಮಾಲೂರು ಶಾಸಕ ಕೆವೈ ನಂಜೇಗೌಡ ತೋರಿದ ಕಾಳಜಿಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ। ಹೌದು, ನಿನ್ನೆ ಚಿಂತಾಮಣಿ ತಾಲೂಕಿನ ಮರಿನಾಯಕನಹಳ್ಳಿ ಬಳಿ ಪ್ಯಾಸೆಂಜರ್ ಜೀಪ್ ಹಾಗೂ ಲಾರಿ ನಡುವಿನ ಭೀಕರ ಅಪಘಾತವಾಗಿತ್ತು। ಅಪಘಾತ ಭೀಕರತೆಗೆ 8 ಜನರು ಸ್ಥಳದಲ್ಲಿ ಮೃತಪಟ್ಟಿದ್ರು। ಈ ವೇಳೆ ಕಾರ್ಯ ನಿಮಿತ್ತ ಅದೇ ರಸ್ತೆಯಲ್ಲಿ ಹೋಗುತ್ತಿದ್ದ ಮಾಲೂರು ಶಾಸಕ ಕೆವೈ ನಂಜೇಗೌಡ ಅಪಘಾತದಲ್ಲಿ ಗಾಯಗೊಂಡ ನರಳಾಡುತ್ತಿದ್ದವರ ರಕ್ಷಣೆಗೆ ಧಾವಿಸಿ ಬಂದರು। ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು, ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವಲ್ಲಿ ನೆರವಾದರು। ಇನ್ನು ಸ್ಥಳದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಶವಗಳನ್ನು ಶವಾಗಾರಕ್ಕೆ ಸಾಗಿಸುವವರೆಗೂ ಸ್ಥಳದಲ್ಲೇ ಇದ್ದು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದರು। ಶಾಸಕರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ। ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ 8 ಮಂದಿ ಮೃತಪಟ್ಟಿದ್ದು ಅನೇಕರು ಗಾಯಗೊಂಡಿದ್ದಾರೆ। ಆದರೂ ಸಹ ಈ ಘಟನೆಯ ಬಗ್ಗೆ ಪೊಲೀಸರು ಹಾಗೂ ಆರ್‌ಟಿಓ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿದ್ದಾರೆ। ಹೌದು, ಚಿಂತಾಮಣಿಯಲ್ಲಿ ಮತ್ತೆ ಅದೇ ಹಾಡು ಅದೇ ರಾಗ ಮುಂದುವರೆದಿದೆ।
ಖಾಸಗಿ ಬಸ್ಗಳ ಟಾಪ್ ಮೇಲೆ ಕುಳಿತು ವಿದ್ಯಾರ್ಥಿಗಳು ಪ್ರಯಾಣ ಮಾಡುತ್ತಿದ್ದಾರೆ. ಖಾಸಗಿ ಬಸ್ ಬಾಗಿಲಲ್ಲಿ ವಿದ್ಯಾರ್ಥಿಗಳು ನೇತಾಡುತ್ತಾ ಹೋಗುತ್ತಿರುವ ದೃಶ್ಯಗಳು ಕಂಡುಬರುತ್ತದೆ. ನಿನ್ನೆ ಅಪಘಾತದಲ್ಲಿ 8 ಮಂದಿ ಮೃತಪಟ್ಟಿದ್ರು. ಎಚ್ಚೆತ್ತುಕೊಳ್ಳದ ಖಾಸಗಿ ಬಸ್ ಚಾಲಕರು ಹಾಗೂ ಆಟೋ ಚಾಲಕರು ಜನರನ್ನು ಕುರಿಗಳಂತೆ ವಾಹನಗಳಲ್ಲಿ ತುಂಬಿಸಿಕೊಂಡು ಹೋಗುತ್ತಿದ್ದಾರೆ. ಸದ್ಯ ಖಾಸಗಿ ಬಸ್ಗಳ ಮೇಲೆ ಮಿತಿಮೀರಿದ ಪ್ರಯಾಣಿಕರ ಪ್ರಯಾಣದಿಂದ ನಿನ್ನೆ ನಡೆದಂತ ಘಟನೆಗಳು ಮರುಕಳಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ. ಅದರಲ್ಲೂ ವಿದ್ಯಾರ್ಥಿಗಳಿಂದ ಬಸ್ ಸ್ಟಾಪ್ ಮೇಲೆ ಕುಳಿತು ಪ್ರಯಾಣ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಇಷ್ಟೆಲ್ಲ ಆದರೂ ಪೊಲೀಸ್ ಇಲಾಖೆ ಮತ್ತು ಆರ್‌ಟಿಒ ಅಧಿಕಾರಿಗಳು ಮಾತ್ರ ನಿದ್ರೆಯಿಂದ ಎದ್ದಿಲ್ಲ. ಮತ್ತೊಂದು ದೊಡ್ಡ ಅನಾಹುತ ನಡೆಯುವ ಮುಂಚೆ ಅಧಿಕಾರಿ ವರ್ಗ ಎಚ್ಚೆತ್ತುಕೊಂಡು ಖಾಸಗಿ ವಾಹನಗಳಿಗೆ ಕಡಿವಾಣ ಹಾಕಿ ಪ್ರಯಾಣಿಕರನ್ನು ರಕ್ಷಿಸಬೇಕಿದೆ. ಕಾರ್ಮಿಕರೊಬ್ಬರು ಕಾರ್ಖಾನೆಯಲ್ಲಿ ಮೃತಪಟ್ಟಿರುವ ಘಟನೆ ಕೋಲಾರ ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದ ವರಾಕ್ ಕಂಪನಿಯಲ್ಲಿ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಿಸನಹಳ್ಳಿ ಗ್ರಾಮದ ನಾಗೇಶ್ ಮೃತಪಟ್ಟ ಕಾರ್ಮಿಕನಾಗಿದ್ದಾನೆ. ನಿನ್ನೆ ರಾತ್ರಿ ಕೆಲಸ ಮಾಡುತ್ತಿದ್ದ ವೇಳೆ ನಿತ್ರಾಣಗೊಂಡು ಕುಸಿದು ಬಿದ್ದಿದ್ದಾನೆ. ಕೂಡಲೇ ಸ್ಥಳೀಯ ಕಾರ್ಮಿಕರು ಕೋಲಾರದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ದಾರಿ ಮಧ್ಯೆ ಮೃತಪಟ್ಟಿದ್ದಾರೆ ಎನ್ನುವ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೋಷಕರು ಮತ್ತು ಸಂಬಂಧಿಕರು ತಮ್ಮ ಮಗ ನಿನ್ನೆ ರಾತ್ರಿ ಸಹ ಆರೋಗ್ಯವಾಗಿದ್ದು ಕೆಲಸಕ್ಕೆ ಹೋಗಿದ್ದ, ತಡರಾತ್ರಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ ಎಂದು ಕಂಪನಿಯಿಂದ ನನಗೆ ಫೋನ್ ಬಂದಿದ್ದು ಮಗನ ಸಾವಿಗೆ ಕೆಲಸದ ಒತ್ತಡವೇ ಕಾರಣವಾಗಿದೆ. ಪ್ರತಿದಿನ ತಮ್ಮ ಬಳಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲವೆಂದು ಅಳಲು ತೋಡಿಕೊಳ್ಳುತ್ತಿದ್ದ ಎಂದು ಪೋಷಕರ ಆರೋಪ ಮಾಡಿದರು. ಇನ್ನು ಕಂಪನಿ ಮ್ಯಾನೇಜರ್ ಸುನಿಲ್ ತ್ರಿಪಾಠಿ ಮಾತನಾಡಿ, ನಾವು ಕಾರ್ಮಿಕರಿಗೆ ಯಾವುದೇ ರೀತಿಯ ಒತ್ತಡ ಹಾಕುತ್ತಿಲ್ಲ ಮತ್ತು ಹೆಚ್ಚಿನ ಕೆಲಸವನ್ನ ಮಾಡಿಸಿಕೊಳ್ಳುತ್ತಿಲ್ಲ ಎಂದರು. ಇನ್ನು ಕಾನೂನು ಅಡಿಯಲ್ಲಿ ಕಾರ್ಮಿಕನಿಗೆ ಸೇರಬೇಕಾದ ಎಲ್ಲಾ ಸೌಲತ್ತು ಕಂಪನಿ ನೀಡುತ್ತದೆ ಎಂದು ಭರವಸೆ ನೀಡಿದರು. ಆದರೆ ಪೋಷಕರು ಮತ್ತು ಸಂಬಂಧಿಕರು ಇದಕ್ಕೆ ಒಪ್ಪದ ಕಾರಣ ಪ್ರಕರಣ ವೇಮಗಲ್ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದು ಸದ್ಯ ವೇಮಗಲ್ ಪೊಲೀಸರ ಸಾವಿಗೆ ತನಿಖೆ ಆರಂಭಿಸಿದ್ದು ಪ್ರಕರಣ ದಾಖಲಿಸಿದ್ದಾರೆ. ಯಾವಾಗ ಸತ್ತನೇ ಏನಿಲ್ಲ ನಮ್ಮ ಕೋಜಿ 3 ಗಂಟೆಗೆ ಫೋನ್ ಬಂದಿದೆ. ಏನಿಗೆ 1 ವರೆಗೆ ತಪ್ಪಿದ್ರೆ ಅಲ್ಲಿ ನೆನ್ನೆ ಏನು ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಏನು ಎಲ್ಲ ಆಗಿತ್ತು ನಣ್ಣ ಏನು ಕೈನಲ್ಲ ಇವತ್ತು ಬಂದು ಹಾಸ್ಪಿಟಲ್ಗೆ ಬಂದು ಇನ್ಫೆಕ್ಷನ್ ಅಲ್ಲ ಇದು ಏನಾದ್ರು ತೊಂದರೆ ಅಂತ ಏನಾದ್ರು ಹೇಳೋ ನಿಮಗೆ ಏನೂ ಇಲ್ಲ ಕೆಲಸದ ತೊಂದರೆ ಯಾವತ್ತೋ ಒಂದು ಜೀವನದಲ್ಲಿ ಒಂದು ದಿನಾನು ಮುಲಗಿದೋನಲ್ಲ ಬೆಳಿಗ್ಗೆ 6 ಗಂಟೆಗೆ ಬಂದರೆ ಮುಲಗಿಬಿಟ್ರೆ ಸಾಯಂಕಾಲ 6 ಗಂಟೆಗೆ ಬಲಂತ ಮಾಡಿ ಬಿಡಿಸ್ಬೇಕು ಊಟಕ್ಕೆ ಕೆಲಸ ಜಾಸ್ತಿ ಕೆಲಸ ಜಾಸ್ತಿ ಕೆಲಸ ಜಾಸ್ತಿ ಕೆಲಸದೇ ಒಂದು ಇದಾಗಿರುತ್ತೆ. ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಆರಂಭವಾಗಿದ್ದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ಖಂಡಿತ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಐನೂರ ಹೊಸಳ್ಳಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ನೂರಾರು ಕಾರ್ಯಕರ್ತರು ತಮ್ಮ ಮಾತೃಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕಾರ್ಯಕರ್ತರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಬಂಗಾರಪೇಟೆ ಕ್ಷೇತ್ರದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ರಾಜ್ಯದಲ್ಲಿರುವುದು ಜನಪರವಾದ ಸರ್ಕಾರವಲ್ಲ, ಜನವಿರೋಧಿ ಭ್ರಷ್ಟ ಸರ್ಕಾರವಾಗಿದ್ದು ದುರಾಡಳಿತದಿಂದ ಬೇಸತ್ತಿರುವ ಜನರು ಬದಲಾವಣೆಗಾಗಿ ಕಾಯುತ್ತಿದ್ದಾರೆ. ಅದರಂತೆ ಈಗಿನಿಂದಲೇ ಆ ಪಕ್ಷಗಳ ಕಾರ್ಯಕರ್ತರು ಪಕ್ಷವನ್ನ ತೊರೆಯುವ ಕೆಲಸದಲ್ಲಿ ತೊಡಗಿದ್ದಾರೆ. ಪಕ್ಷಕ್ಕೆ ಬರುವ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಿ ಅವರಿಗೆ ರಕ್ಷಣೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಕಳೆದ 8 ವರ್ಷಗಳಲ್ಲಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಬಹುತೇಕ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ. ಆದರೆ ಕೆಲವರ ಆಯ್ಕೆಯಾಗಿ 2 ವರ್ಷವಾದರೂ ಅಭಿವೃದ್ಧಿ ಮರೆತು ಬರೀ ಟೀಕೆಗಳಲ್ಲಿ ಕಾಲಹರಣ ಮಾಡುತ್ತಿದ್ದಾರೆಂದು ಹೆಸರು ಹೇಳದೆ ಸಂಸದ ಎಸ್ ಮುನಿಸ್ವಾಮಿ ಅವರನ್ನು ಟೀಕಿಸಿದರು. ಇದೇ ವೇಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಮಾತನಾಡಿ, ಕ್ಷೇತ್ರದಲ್ಲಿ ಶಾಸಕರು ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಯನ್ನು ಮೆಚ್ಚಿ ಬೇರೆ ಬೇರೆ ಪಕ್ಷಗಳ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತಿದ್ದಾರೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಪಕ್ಷಕ್ಕೆ ಉತ್ತಮ ಬೆಂಬಲ ವ್ಯಕ್ತವಾಗಿದ್ದು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತದೆ ಎಂದರು. ಶುರು ಮಾಡಿದ್ದೇವೆ
ಹೆಣ್ಮಕ್ಳು ಒಂದ್ ಕಡೆ ಗಂಡನ ಅಡಿಗೆ ಓಡಿಸ್ಬೇಕು ಅಂತ ಅವ್ರ ತಾಪತ್ರೆ ಇವ್ರಿಗೆ ಯಾವಾಗ ತಿಂತಿ ಒಂದ್ ಇವ್ರ ತಾಪ ಆದ್ರೆ ನಾನು ಐದೇ ನಿಮಿಷದಲ್ಲಿ ಭಾಷೆ ಮುಗಿಸ್ತೀನಿ ಇವತ್ತು ಮಾತು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಮೆಚ್ಚಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಂಟು ವರ್ಷಗಳಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಟ್ಟು ನಿಮ್ಮ ನನ್ನ ಸೇವೆಯನ್ನು ಗುರುತಿಸಿ ಇವತ್ತು ಐನೂರು ಸಲ ಗ್ರಾಮ ಪಂಚಾಯತಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಪಕ್ಷಕ್ಕೆ ಸೇರ್ಪಡೆದಂತ ಎಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದರಲ್ಲಿ ಶಾಸಕರು ಮೂರನೇ ಬಾರಿ ಗೆಲ್ಲೋದು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಲ್ಲಿ ನಮ್ಮ ಶಾಸಕರು ಮಂತ್ರಿ ಆಗ್ತಾರೆ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಏನು ಮೊನ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದ ಅಧ್ಯಕ್ಷರಾಗಿ ಕೇವಲ ಆರು ತಿಂಗಳು ಅವರಿದ್ದು ಸಾವಿರಾರು ಜನಕ್ಕೆ ಇಡೀ ರಾಜ್ಯವನ್ನ ಸುತ್ತಿ ಲೋನ್ಗಳನ್ನ ಮಾಡಿಕೊಟ್ಟಿದ್ದಾರೆ ಇಂತ ನಾಯಕರು ನಮಗೆ ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಕೊರೋನಾದಿಂದ ಮೃತಪಟ್ಟ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಸೇರಿದಂತೆ ರೈತರ ವಿವಿಧ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಮರಗಲ್ ಶ್ರೀನಿವಾಸ್ ಸರ್ಕಾರವನ್ನು ಆಗ್ರಹಿಸಿದರು ಬಂಗಾರಪೇಟೆ ಉಪತಹಶೀಲ್ದಾರ್ ಚಂದ್ರಶೇಖರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಮರಗಲ್ ಶ್ರೀನಿವಾಸ್ ಕೊರೋನಾದಿಂದಾಗಿ ಸುಮಾರು ಮೂರು ವರ್ಷಗಳಿಂದ ರೈತರು ಬೆಳೆದಿರುವ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಸಿಗದೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವ ಬೆಳೆಗಳು ಮಣ್ಣು ಪಾಲಾಗುತ್ತಿದೆ ಮತ್ತು ಜನಸಾಮಾನ್ಯರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ದುಡಿಯಲು ಕೆಲಸ ಸಿಗುತ್ತಿಲ್ಲವೆಂದರು ಇಂತಹ ಸಂದರ್ಭದಲ್ಲಿ ಈ ಪ್ರದೇಶದ ಪ್ರಧಾನಿಯವರು ಅಚ್ಚಾದಿನ್ ಬರುವುದು ಎಂದು ಬಡವರ ಪಾಲಿಗೆ ಸುಳ್ಳು ಸುದ್ದಿ ತಿಳಿಸುತ್ತಿರುವ ನರೇಂದ್ರ ಮೋದಿಯವರು ಮತ್ತು ಉಜ್ವಲ ಯೋಜನೆಯಡಿ ದೇಶದ ಹೆಣ್ಣು ಮಕ್ಕಳಿಗೆ ಅಡುಗೆ ಅನಿಲ ಸಿಲಿಂಡರ್ ಮತ್ತು ಸ್ಟೌವ್ ನೀಡಿ ಸುಮಾರು ಅರ್ಧದಷ್ಟು ಹಣವನ್ನ ಸಬ್ಸಿಡಿ ನೀಡಲಾಗುತ್ತಿತ್ತು ಆದರೆ ಕಳೆದ ಎರಡು ವರ್ಷದಿಂದ ಬಡವರು ಕಾರ್ಮಿಕರ ಅಡುಗೆ ಅನಿಲದ ಸಬ್ಸಿಡಿಯನ್ನ ನುಂಗಿ ನೀರು ಕುಡಿದಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪೆಟ್ರೋಲ್ ಡೀಸೆಲ್ ಅಡುಗೆ ಎಣ್ಣೆ ಸೇರಿದಂತೆ ಅಗತ್ಯ ವಸ್ತುಗಳನ್ನ ಗಗನಕ್ಕೇರಿಸಿದ್ದಾರೆ ಎಂದರು ತಾಲೂಕು ಅಧ್ಯಕ್ಷ ಐಥಂದಳ್ಳಿ ಅಮರೇಶ್ ಮಾತನಾಡಿ ಕೊರೋನಾದಿಂದ ಮೃತಪಟ್ಟಿರುವ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡುವುದರಲ್ಲಿ ವಿಫಲವಾಗಿರುವ ಸರ್ಕಾರ ಮತ್ತು ತಂದೆ ತಾಯಿಯನ್ನ ಕೊರೋನಾದಿಂದ ಕಳೆದುಕೊಂಡಿರುವ ಅನಾಥ ಮಕ್ಕಳಿಗೆ ಪರಿಹಾರ ಕೊಡದ ಸರ್ಕಾರ ಹೆಸರಿಗೆ ಮಾತ್ರ ನಮ್ಮ ಸರ್ಕಾರ ರೈತರ ಪರ ಬಡವರ ಪರ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತದೆ ಎಂದರು ಇದೇ ವೇಳೆ ಪ್ರಧಾನಿಗಳು ಮತ್ತು ರಾಜ್ಯ ಮುಖ್ಯಮಂತ್ರಿಗಳು ರೈತ ಕೃಷಿ ವಿರೋಧಿ ನೀತಿಯನ್ನ ಕೈಬಿಡಬೇಕೆಂದು ಒತ್ತಾಯಿಸಿದರು ಬಿಜೆಪಿ ಸರ್ಕಾರ ಸಂಪೂರ್ಣ ರೈತರ ಬಡವರ ಶ್ರಮಿಕರ ಕಾರ್ಮಿಕರ ಮರಣ ಶಾಸ್ತ್ರ ಮುಂದಾಗತಕ್ಕಂತ ಸರ್ಕಾರಗಳಿಗೆ ಮಾನಮರ್ಯಾದೆ ಇದ್ದರೆ ಕೂಡಲೇ ಏನಿವತ್ತು ಬಡವರ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ನ ಸಬ್ಸಿಡಿಯನ್ನು ಕೂಡಲೇ ಕೊಡಬೇಕು ಯಾಕೆಂದರೆ ಇವತ್ತು ಬಡವರ ರಕ್ತ ಕುಡಿಯಿರ್ತಕ್ಕಂಥ ನರೇಂದ್ರ ಮೋದಿಯವರು ಇವ್ರಿಗೇನಾದರೂ ಸ್ವಾಭಿಮಾನ ಇರೋದಾದರೆ ಕೊರೋನಾದಿಂದ ಇಡೀ ರಾಜ್ಯಾದ್ಯಂತ ಜೀವ ಕಳ್ಕೊಂಡಿರ್ತಕ್ಕಂಥ ಕೊರೋನಾದಿಂದ ಕುಟುಂಬಗಳಿಗೆ